ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಮದ್ವೆ ಮಾಡಿದ್ರೆ ಡಜನ್ ಗಟ್ಲೆ ಮಕ್ಕಳು ಮಾಡ್ತಾನಷ್ಟೇ. ದೊಡಮ್ಮ, ನನ್ನ ತಮ್ಮನ ಹೆಸರು ರಾಣಾ ಅಲ್ಲ, ಕಲ್ಕಿ. ಪೊಲೀಸ್ ಆಗ್ಬೇಕು ಅನ್ನೋದೇ ಅವನ್ ಗುರಿ. ಅವನ್ ಗಮನ ಏನಿದ್ರು ಅವನ್ ಗುರಿ ಕಡೆಗೆ ಇರುತ್ತೆ. ನೀನ್ ಹಾಗ ಅಂದ್ಕೊಂಡು ಕನ್ಸ್ ಕಾಣ್ತಾ ಇರು, ನಾನ್ ಅದ್ರ ಬಗ್ಗೆ ಮಾತಾಡಲ್ಲ. ನೋಡ್ ಜಾನಕಿ, ನೀನ್ ಮೊದ್ಲು ಆ ಪಂಕಜವನ್ ಮನೆಗೆ ಹೋಗಿ ಹೆಣ್ ಕೇಳು. ಎಷ್ಟು ಧೈರ್ಯ ಇದ್ರೆ ನೀವು ನಮ್ಮ ಮನೆಗೆ ಬಂದು ಹೆಣ್ ಕೇಳ್ತಾ ಇದ್ದೀರಾ ಅಂತ ಮೊದ್ಲು ಮೊದ್ಲು ಆ ಯಮ್ಮ ನಿಮಗ್ ಬೈಬಹುದು. ನಾವೇ ಅವ್ರ ಹತ್ರ ಸ್ವಲ್ಪ ನೈಸ್ ಆಗಿ ಮಾತಾಡ್ಬೇಕು. ಅಲ್ಲ, ನಮ್ ಮನೆ ಹುಡುಗಿ ಅವ್ರ ಮನೆ ಸೊಸೆ ಆಗಿರ್ಬೇಕಾದ್ರೆ ಅವ್ರ ಮನೆ ಹುಡುಗಿ ನಮ್ ಮನೆ ಸೊಸೆ ಆಗ್ಬಾರ್ದ? ರೀ, ನೀವೊಂದ್ ಕೆಲ್ಸ ಮಾಡ್ರಿ, ನೀವ್ ಈಗಿಂದ ಈಗ್ಲೇ ಆ ಪಂಕಜಮ್ಮನ್ ಫೋನ್ ಮಾಡಿ ಹೆಣ್ ಕೇಳಕ್ ಯಾವಾಗ ಬರ್ಲಿ ಅಂತ ಕೇಳಿ. ಕೇಳ್ರಿ. ಹಲೋ, ನಿಲ್ಸಿ. ಬಿಟ್ರೆ ನಿಂಪಾಡಿಗ್ ನೀವು ಮನೆ ಹಾಳು ಮಾಡೋದಕ್ಕೆ ಬಾಯಿಗ್ ಬಂದಾಗ ಮಾತಾಡ್ತಾನೆ ಇರ್ತೀರಲ್ಲ. ಇದು ನಮ್ಮನೆ ಸಮಸ್ಯೆ, ನೀವ್ಯಾಕೆ ಇದ್ರಲ್ಲಿ ತಲೆ ಹಾಕ್ತಿದ್ದೀರಾ? ಕಲ್ಕಿ ಒಂದ್ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ನೀವಿಬ್ರು ಬಂದು ಪಂಚಾಯತಿ ಮಾಡಿ ಅಂತ ನಾವೇನಾದ್ರೂ ಕರೆದಿದ್ವಾ? ಇಲ್ಲ ತಾನೆ. ಮೊದ್ಲು ನಮ್ಮ ಮನೆಯಿಂದ ಆಚೆ ಹೋಗಿ. ಏಯ್, ನಿನಗಿನ್ನೂ ಕೊಬ್ಬು ಕಮ್ಮಿ ಆಗಿಲ್ವಾ? ನೀವೇನು ಪರದೇಶಿಗಳಲ್ಲ, ಇವ್ರ ತಮ್ಮನ್ ಮಕ್ಳು. ಓ ಹೌದಾ? ಹಾಗಿದ್ರೆ ನೀವು ನಿಜವಾಗ್ಲೂ ಒಳ್ಳೆ ಮನಸ್ಸಿಂದ ನಮಗ್ ಸಹಾಯ ಮಾಡ್ತಿದ್ದೀರಾ ಅಂತ ನಮ್ ತಂದೆ ಫೋಟೋ ಮುಂದೆ ನಿಂತ್ಕೊಂಡು ಪ್ರಮಾಣ ಮಾಡಿ.